ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಕಿಚನ್ನಿನ ಟೂರನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ನನ್ನ ಕಿಚನ್ ಹೇಗಿದೆ ಅಂತ ನೋಡೋಣ. ಇದು ಓಪನ್ ಕಿಚನ್ ಅಂತ ಹೇಳ್ಬೋದು. ಸೊ ಡೈನಿಂಗ್ ಏರಿಯಾದ ಆಪೋಸಿಟ್ ನಮ್ಮದು ಈ ಕಿಚನ್ ಇದೆ. ಸೊ ಎಂಟರ್ ಆದಾಗ ನಾನಿಲ್ಲಿ ನೀರಿನ ಬಾಟಲು ಹಾಗೂ ಜಗ್ ಅದನ್ನೆಲ್ಲ ಇಟ್ಟಿದ್ದೀನಿ. ಸ್ವಲ್ಪ ಇದನ್ನು ಅರೇಂಜ್ ಮಾಡಿದ್ದೀನಿ. ಸೊ ಈ ಕಾರ್ಡ್ಬೋರ್ಡ್ ನೀವು ನೋಡ್ತಾ ಇದ್ರಲ್ವಾ, ಇದು ಕೇಕಿನ ಬೇಸ್ ಇರುತ್ತೆ ಅದು. ಇದು ಸೊ ಗೋಲ್ಡನ್ ಕಲರಲ್ಲಿ ಇರೋದ್ರಿಂದ ಈ ಮ್ಯಾಟ್ಗೂ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಹಾಗೆ ಜಸ್ಟ್ ಅರೇಂಜ್ ಮಾಡಿದ್ದೀನಿ. ಸೊ ಈ ಕೌಂಟರ್ ಟಾಪಲ್ಲಿ ಒಂದು ಇಂಡಕ್ಷನ್ ಇದೆ, ಅಲ್ಲೊಂದು ಕ್ಯಾಟಲ್ ಇದೆ ಅಷ್ಟೇ. ಈ ಕೌಂಟರ್ ಟಾಪನ್ನು ನಾನು ಖಾಲಿನೇ ಇಡ್ತೀನಿ, ಯಾಕಂದರೆ ಪ್ರಿಪೇರ್ ಮಾಡಿರುವಂತಹ ಫುಡ್ಡನ್ನೆಲ್ಲ ಇದ್ರ ಮೇಲೆ ಇಡೋಕ್ಕಾಗತ್ತೆ ಅಂದ್ಬಿಟ್ಟು, ಚಪಾತಿ ಎಲ್ಲ ಲಟ್ಟಿಸ್ಲಿಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇದನ್ನು ನಾನು ಖಾಲಿನೇ ಇಡ್ತೀನಿ. ಸೊ ಇದಾದ ತಕ್ಷಣ ಇಲ್ಲಿ ಫ್ರಿಜ್ ಇದೆ, ಅಲ್ಲಿ ಯುಟಿಲಿಟಿ ಏರಿಯಾ ಇದೆ. ನೆಕ್ಸ್ಟ್ ನಾನು ಯಾವಾಗಾದರೂ ತೋರಿಸ್ತೀನಿ ಯುಟಿಲಿಟಿ ಏರಿಯಾ. ಸೊ ಈ ಕಡೆ ಬಂದರೆ ಇಲ್ಲಿ ಸಕ್ಕರೆ, ಉಪ್ಪು ಅದನ್ನೆಲ್ಲ ಇಟ್ಟಿದ್ದೀನಿ. ಕಿಚನ್ನು ರೆಡ್ ಹಾಗೂ ವೈಟ್ ಕಾಂಬಿನೇಷನಲ್ಲಿ ಇರೋದ್ರಿಂದ ಅದೇ ಕಲರಿಂದ ಅರೇಂಜ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಈ ಕಡೆ ಬಂದರೆ ಆಯಿಲ್ ಸೆಕ್ಷನ್ ಇದೆ, ತುಪ್ಪ ಎಣ್ಣೆ ಅದನ್ನೆಲ್ಲ ಆ ಕಡೆ ಇಟ್ಟಿದ್ದೀನಿ. ಇದೊಂದು ಬಂದು ಸ್ಪೈಸ್ ರ್ಯಾಕ್, ಗ್ಯಾಸ್ ಸ್ಟೌವ್, ಇಲ್ಲಿ ವಾಷಿಂಗ್ ಏರಿಯಾ. ಸೊ ಇದು ಬಂದು ನಾನು ಮೀಶೋದಿಂದ ತೆಗೆದುಕೊಂಡಿರೋದು. ಸೊ ತುಂಬ ಯೂಸ್ ಆಗುತ್ತೆ ಇದು ನನಗೆ. ಹ್ಯಾಂಗ್ ಮಾಡುವಂಥ ಪಾತ್ರೆಗಳನ್ನು ಇಲ್ಲೇ ಅರೇಂಜ್ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ ಇಲ್ಲೊಂದು ಕೂಡ ಹ್ಯಾಂಗರನ್ನು ಹಾಕಿದ್ದೀನಿ. ಸೊ ಇಲ್ಲಿ ಉಪ್ಪು ಸಕ್ಕರೆ ಎಲ್ಲ ಇಟ್ಟಿದೆ ಅಂತ ಹೇಳಿದ್ನಲ್ವ, ಅದ್ರ ಕೆಳಗಡೆ ಒಂದು ರ್ಯಾಕ್ ಇದೆ ಅಕ್ಕಿ, ಅದನ್ನೆಲ್ಲ ಇಡ್ತೀನಿ. ಈ ಕಡೆ ಬಂದರೆ ಇದು ಮಸಾಲೆ ಡಬ್ಬ, ಅದನ್ನೆಲ್ಲ ಇಲ್ಲಿ ಅರೇಂಜ್ ಮಾಡಿರೋದು. ಮಸಾಲೆ ಡಬ್ಬನ ಇಲ್ಲೇ ಇಡ್ತೀನಿ. ಸೊ ಯಾಕಂದರೆ ಇಲ್ಲೇ ಗ್ಯಾಸ್ ಸ್ಟೌವ್ ಇರೋದ್ರಿಂದ ಈಸಿ ಆಗುತ್ತೆ ತೆಗೆದುಕೊಳ್ಳಿಕ್ಕೆ ಅಂದ್ಬಿಟ್ಟು. ನೆಕ್ಸ್ಟ್ ಈ ರ್ಯಾಕಲ್ಲಿ ಚಿಕ್ಕ ಚಿಕ್ಕ ಐಟಮ್ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಪ್ಲೇಟ್ಸ್ ಹಾಕ್ಲಿಕ್ಕೆ ಕೊಟ್ಟಿದ್ರು, ಚಿಕ್ಕ ಪ್ಲೇಟ್ ಹಾಕ್ಲಿಕ್ಕೆ, ಆದರೆ ಟ್ಯಾಪ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಸರಿಯಾಗಿ ಅರೇಂಜ್ ಆಗೋದಿಲ್ಲ, ಇಲ್ಲಿ ತಾಗತ್ತೆ ಪದೇ ಪದೇ ಅಂದ್ಬಿಟ್ಟು ನಾನು ಈ ರೀತಿಯಲ್ಲಿ ಚಿಕ್ಕ ಚಿಕ್ಕ ಕಪ್ಸು, ಪ್ಲೇಟ್ಸು ಹಾಗೂ ಲೋಟಗಳನ್ನೆಲ್ಲ ಅರೇಂಜ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಇಡಲಿಕ್ಕೆ ಅಂದ್ಬಿಟ್ಟು ಈ ರ್ಯಾಕಲ್ಲಿ ಸ್ಪ್ಯಾಚುಲಾ, ಸ್ಪೂನ್ಸ್ಗಳನ್ನೆಲ್ಲ ಅರೇಂಜ್ ಮಾಡಿದ್ದೀನಿ. ಈ ಥರ ಸೆಕ್ಷನ್ಸ್ ಕೊಟ್ಟಾಗ ಈಸಿ ಆಗುತ್ತೆ ತೆಗೆದುಕೊಳ್ಳಿಕ್ಕೆ, ಮೇಲೆ ನಮಗೆ ಕಾಣುತ್ತೆ, ಅರ್ಜೆಂಟಲ್ಲಿರುವಾಗ ಏನು ಬೇಕು ಅದನ್ನು ತೆಗೆದುಕೊಳ್ಬೋದು ಅಂದ್ಬಿಟ್ಟು. ಎಕ್ಸ್ಟ್ರಾ ಬಾಟಲ್ಸ್ಗಳನ್ನು ಇಲ್ಲಿ ಸ್ಟೋರ್ ಮಾಡ್ತೀನಿ ನಾನು. ಈ ಕಡೆ ಸಿಂಕ್ ಏರಿಯಾ. ಸೊ ಇಲ್ಲಿ ಡಸ್ಟ್ಬಿನ್ ಇಡೋದು, ಆದರೆ ನಾನು ಇಲ್ಲಿ ಡಸ್ಟ್ಬಿನ್ ಇರಲ್ಲ, ಯಾಕಂದರೆ ತುಂಬ ಮಾಯ್ಶ್ಚರ್ ಬರುತ್ತೆ ಮತ್ತು ಪದೇ ಪದೇ ಇದನ್ನು ತೆಗಿಲಿಕ್ಕೆ ಹಾಕಲಿಕ್ಕೆ ಕಷ್ಟ ಆಗುತ್ತೆ. ಹಾಗೆ ಮೇಲೆ ನೋಡ್ತಾ ಹೋದರೆ ಸೊ ಇಲ್ಲಿ ವಾಟರ್ ಪ್ಯೂರಿಫೈಯರ್ ಇದೆ. ನೆಕ್ಸ್ಟ್ ಇಲ್ಲಿ ದೊಡ್ಡ ದೊಡ್ಡ ಸಾಮಾನೆಲ್ಲ ಇಟ್ಟಿದ್ದೀವಿ. ಇಲ್ಲಿ ಬಂದು ಗ್ರೋಸರೀಸ್ ಎಲ್ಲ ಸ್ಟೋರ್ ಆಗುತ್ತೆ. ಸೊ ಇಲ್ಲಿ ಮೈಕ್ರೋವೇವ್ ಇದೆ. ಸೊ ಇಲ್ಲಿ ನಾವು ಸ್ವಲ್ಪ ಶೆಲ್ಫ್ಸ್ಗಳನ್ನು ಮಾಡಿಸಿದ್ದೀವಿ. ಇಲ್ಲಿ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಈ ಕಡೆ ಸ್ಟೋರ್ ಮಾಡಿದ್ದೀನಿ. ಸೊ ಗ್ಲಾಸು ಅದನ್ನೆಲ್ಲ ಸ್ಟೋರ್ ಮಾಡಿದ್ದೀನಿ. ಹಾಲಲ್ಲಿ ಯಾವ ರೀತಿಯಾಗಿ ಡಿಸೈನ್ ಮಾಡಿಸಿದ್ದೀವಿ ಅದೇ ರೀತಿ ಕಿಚನಲ್ಲೂ ಕೂಡ ಡಿಸೈನ್ ಮಾಡಿಸಿದ್ದೀವಿ ಒಂದು. ಅದಕ್ಕೆ ಸ್ವಲ್ಪ ಅದು ಮ್ಯಾಚ್ ಆಗಲಿ ಅಂದ್ಬಿಟ್ಟು ಅಲ್ಲಿ ಕರ್ಟನ್ಸನ್ನು ಹಾಕಿದ್ದೀನಿ. ಆ್ಯಕ್ಚುಲಿ ಆ ಕಡೆ ಹೋದರೆ ಯುಟಿಲಿಟಿ ಏರಿಯಾ ಅಂತ ಹೇಳಿದ್ದೆ. ಸೊ ಕೆಲವೊಮ್ಮೆ ಮೆಸ್ಸಿ ಇರುತ್ತೆ, ಯಾರಾದರೂ ಒಳಗಡೆ ಬಂದ ತಕ್ಷಣ ಆ ಮೆಸ್ಸಿನೆಸ್ ಕಾಣಬಾರ್ದು ಅಂದ್ಬಿಟ್ಟು ಕರ್ಟನನ್ನು ಹಾಕಿಡ್ತೀನಿ. ಸೊ ಈ ಕಡೆಯೂ ಕೂಡ ಸ್ಟೋರೇಜನ್ನು ಮಾಡಿಸಿದ್ದೀವಿ, ಬಂದು ಬೇಳೆ ಕಾಳುಗಳು ಅದನ್ನೆಲ್ಲ ಡಬ್ಬಿಲಿ ಸ್ಟೋರ್ ಮಾಡಿರೋದು. ಸ್ನೇಹಿತರೆ, ನಿಮಗೂ ಕೂಡ ನನ್ನ ಕಿಚನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಕಿಚನ್ ಟೂರು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ ವಿಡಿಯೋನ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ, ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.